ಒಂದು ಫ್ಲೈಓವರಿಗೆ ಅಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ ಸಾವರ್ಕರ್ ಹೆಸರನ್ನು ಅಂತ ಅಂತಲೇಳಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಯಡಿಯೂರಪ್ಪ ಸಾಹೇಬರ ಸರ್ಕಾರ ತೀರ್ಮಾನವನ್ನು ಕೈಗೊಂಡ್ರೆ ಅದು ಕಾಂಗ್ರೆಸ್ನವ್ರಿಗೆ ಅದು ಯಾಕೆ ನೋವಾಗುತ್ತೆ ಅಂತ ನಂಗೆ ಅರ್ಥ ಆಗ್ತಿಲ್ಲ ಹಾದಿ ಬೀದಿ ಪಾರ್ಕು ಏರ್ಪೋರ್ಟ್ಗಳು ಆಸ್ಪತ್ರೆಗಳು ಏನು ಉಳಿಸಿದ್ದಾರೆ ಕಾಂಗ್ರೆಸ್ನವರು ಎಲ್ಲ ಕಡೆಯೂ ರಾಜೀವ್ ಗಾಂಧಿ ಇಂದಿರಾ ಗಾಂಧಿ ಹೆಸರೇ ಕೇಂದ್ರ ಸರ್ಕಾರದ ಇನ್ನೂರೈವತ್ತಕ್ಕಿಂತ ಹೆಚ್ಚು ಯೋಜನೆಗಳಿಗೆ ಇಂದಿರಾ ಗಾಂಧಿ ನೆಹರು ರಾಜೀವ್ ಗಾಂಧಿ ಮೂರೇ ಜನ ಹೆಸರಿಟ್ಟಿದ್ದಾರೆ ಇಷ್ಟೆಲ್ಲ ಇಟ್ಟಾದ್ಮೇನೂ ಕೂಡ ಬೇರೆ ಸ್ವಾತಂತ್ರ್ಯ ಒಂದು ಹೆಸರು ಹೋದ ಕೂಡಲೇ ಇವ್ರಿಗೆ ಇಷ್ಟು ನೋವು ಇಷ್ಟು ಏನು ಸಂಕಟ ಯಾಕಾಗ್ತಿದೆ ಅಂತ ನನಗೆ ಮಾತ್ರ ಅರ್ಥ ಆಗ್ತಾಯಿಲ್ಲ ಜನಕ್ಕೂ ಕೂಡ ಅರ್ಥ ಆಗ್ತಿಲ್ಲ ಆದರೆ ನಾನು ಕಾಂಗ್ರೆಸ್ಸಿಗರಿಗೆ ಹೇಳಲಿಕ್ಕೆ ಬಯಸ್ತೇನೆ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಬ್ರಿಟಿಷರ ವಿರುದ್ಧ ಇಡೀ ದೇಶಾದ್ಯಂತ ಎದ್ದಂತಹ ಒಂದು ಭುಗಿಲದ್ದಂಥ ಒಂದು ಹೋರಾಟ ಇದೆಯಲ್ಲ ಅದನ್ನು ಬ್ರಿಟಿಷರು ಸಿಪಾಯಿದಂಗೆ ಅಂತ ಹೇಳಿದರು ಅದನ್ನೇ ನೀವು ಕಾಂಗ್ರೆಸ್ಸಿಗರು ಮುಂದೆ ಅದನ್ನು ಸಿಪಾಯಿ ದಂಗೆ ಅಂತಲೇ ಹೇಳ್ತಾ ಆದರೆ ಅದು ಸಿಪಾಯಿ ದಂಗೆ ಅಲ್ಲ ಅದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತಲೇ ಹೇಳಿಬಿಟ್ಟು ಇಡೀ ದೇಶಕ್ಕೆ ಮನವರಿಕೆಯನ್ನು ಮಾಡಿಕೊಟ್ಟು ಸ್ವಾತಂತ್ರ್ಯಕ್ಕೆ ಒಂದು ಕಿಚ್ಚನ್ನು ಹಚ್ಚೆತ್ತಿದ್ದು ಹಚ್ಚಿದ್ದು ಮತ್ತು ಇಡೀ ದೇಶಾದ್ಯಂತ ಜನರನ್ನು ಪ್ರಭಾವಿತಗೊಳಿಸಿದ್ದು ಅದು ಸಾವರ್ಕರು ಸಾವರ್ಕರ್ ಬರೆದಂಥ ಪುಸ್ತಕ ಆ ಕನಿಷ್ಠ ಜ್ಞಾನ ನಿಲ್ದೇ ಸಾವರ್ಕರ್ನ ವಿರೋಧಿಸ್ತಾರೆ ಅಂತ ಹೇಳಿದ್ರೆ ನನಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಅಲ್ಲ ಕಾಂಗ್ರೆಸ್ನವರ ಪ್ರಕಾರವಾಗಿ ವೀರ ಸಾವರ್ಕರ್ ಅವರು ಸ್ವತಂತ್ರ ಅಲ್ಲ ನಾನು ಹೇಳಿದ್ನಲ್ಲ ನಿಮಗೆ ಇದಕ್ಕಿಂತ ನೀನು ಪ್ರ ಸಿಪಾಯಿ ದಂಗೆ ಅಂತ ಕಾಂಗ್ರೆಸ್ನವರು ನಂಬ್ಕೊಂಡಿದ್ದಾಗ ಸಿಪಾಯಿ ದಂಗೆ ಅಲ್ಲ ಅದು ಪ್ರಥಮ ಸ್ವಾತಂತ್ರ್ಯ ಹೋರಾಟ ಹೋರಾಟ ಅಂತ ಹೇಳಿ ಇಡೀ ಭಾರತೀಯರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೆ ಸಾವರ್ಕರು ಅದಕ್ಕಿಂತ ದೊಡ್ಡ ಉದಾಹರಣೆ ಇನ್ನೇನು ಬೇಕು ಇನ್ನೊಂದು ಕೇಳ್ತೀನಿ ಕಾಂಗ್ರೆಸ್ನವರಿಗೆ ಏನು ಕನ್ನಡಿಗರ ಹೆಸರು ಇಲ್ವಾ ಹೇಳ್ತಾ ಇದ್ದಾರೆ ಅಲ್ಲ ನಾನು ಸಿದ್ದರಾಮಯ್ಯನವ್ರನ್ನ ಮತ್ತು ಉಳಿದವ್ರನ್ನ ನಾನು ಕೇಳಲಿಕ್ಕೆ ಬಯಸ್ತೀನಿ ನಿಮಗೆ ಕ್ಯಾಂಟೀನಿಗೆ ಹೆಸರಿಡಬೇಕಾದ್ರೆ ಯಾರ್ದು ಕನ್ನಡಿಗರ ಹೆಸರು ಕಾಣಲೇ ಇಲ್ವಾ ನಿಮಗೆ ಹಾಂ ಆವಾಗ ನಿಮಗೆ ಕನ್ನಡಿಗರ ಹೆಸರು ಕಾಣಲಿಲ್ಲ ಇಂದ್ರಮ್ಮನ ಹೆಸರು ಕಾಣಿಸ್ತು ಇವಾಗ ಕನ್ನಡಿಗರು ನೆನಪಾಗ್ತಿದ್ದೀರಾ ಕ್ಯಾಂಟೀನ್ಗೆ ಹೆಸರಿಡಬೇಕಾದ್ರೆ ಯಾಕೆ ನಿಮ್ಮ ಕನ್ನಡಿಗರು ಮರೆತೋಗಿದ್ರ ಅವಾಗ ಸಿದ್ದರಾಮಯ್ಯವರೇ ಈ ರೀತಿ ಆತ್ಮದ್ರೋಹದ ಮಾತುಗಳನ್ನ ನಡೆದ ಇನ್ನಾದರೂ ನಿಲ್ಲಿಸಿ ಜನ ನಿಮ್ಮನ್ನು ತಿರಸ್ಕಾರ ಮಾಡಿದ್ದಾರೆ ಇನ್ನಾರು ನೀವು ಅದನ್ನು ಅರಿತ್ಕೊಂಡು ಆತ್ಮಾವಲೋಕನ ಮಾಡಿಕೊಂಡು ಒಂದು ರಚನಾತ್ಮಕವಾದಂಥ ರಾಜಕಾರಣನ ಮಾಡಿದರೆ ನಿಮಗೆಲ್ಲರೂ ಉಳಿಗಾಲ ಇದೆ ಇಲ್ಲ ಅಂತಂದರೆ ಈ ರೀತಿ ಒಂದು ಏನೇ ಮಾಡಿದ್ರು ಕೂಡ ಅದನ್ನು ವಿರೋಧಿಸುವಂತ ಮನಸ್ಥಿತಿಯನ್ನು ಇಟ್ಕೊಂಡ್ರೆ ಇವತ್ತು ಲೋಕಸಭೆಯಲ್ಲಿ ನಿಮ್ಮ ಸೀಟ್ ಎಲ್ಲಿಗಿಳಿದಿದೆ ಅಂತ ನಿಮಗೆ ಗೊತ್ತಿದೆ ಇನ್ನು ನಿರ್ಣಾಮ ಆಗುವಂಥ ಕಾಲನು ಸನ್ನಿಹಿತವಾಗಿದೆ ಅಲ್ಲ ಸಾವರ್ಕರ್ ಹೆಸರು ಯಾವಾಗಲೇ ಬರಲಿ ಅದು ಯಾವಾಗಲೂ ಒಂದು ವಿವಾದ ಆಗುತ್ತೆ ಯಾವಾಗಲೂ ಕೂಡ ಕಾಂಗ್ರೆಸ್ ಒಂದು ವಿರೋಧ ನೋಡಿ ಕಾಂಗ್ರೆಸ್ನವರು ಬಹಳ ಜನ ಅವರಿಗೆ ಈ ಸ್ವಾತಂತ್ರ್ಯದ ಪರಿವೇ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಸ್ವಾತಂತ್ರ್ಯದ ಒಂದು ಕಿಚ್ಚನ್ನು ಹಚ್ಚಿದಂಥವರು ಸ್ವಾತಂತ್ರ್ಯ ಬಗ್ಗೆ ಅರಿವು ಮೂಡಿಸಿದವರು ಸಾವರ್ಕರ್ ಅವರು ಆದರೆ ಸಾವರ್ಕರ್ ಬಗ್ಗೆ ಎಲ್ಲರೂ ಪ್ರೀತಿಸುವಂಥದ್ದು ಆಧರಿಸುವಂಥವ್ರಿಗೆ ಇಷ್ಟ ಆಗಲ್ಲ ಯಾಕೆಂದ್ರೆ ಅವರಿಗೆ ಅವರಿಗೆ ನೆಹರೂನ ಇಂದಿರಾ ಗಾಂಧಿನ ರಾಜೀವ್ ಗಾಂಧಿನ ಏನು ಭಜನೆ ಮಾಡೋದು ಬಿಟ್ಟು ಬೇರೆ ಯಾರನ್ನೇ ಈ ದೇಶದ ಜನ ಗೌರವಿಸಿದ್ರೂ ಕೂಡ ಅವರಿಗೆ ಸಹಿಸೋಕ್ಕಾಗಲ್ಲ ಸರ್ದಾರ್ ವಲ್ಲಭಾಯ್ ಪಟೇಲರನ್ನೇ ಸಹಿಸ್ಕೊಳ್ಳಿಲ್ಲ ಲಾಲ್ ಬಹದ್ದೂರ್ ಶಾಸ್ತ್ರಿಗಳನ್ನೂ ಸಹಿಸಿಕೊಳ್ಳಿಲ್ಲ ಅಂಬೇಡ್ಕರ್ ಅವ್ರೂ ಸಹಿಸಲಿಲ್ಲ ಸುಭಾಷ್ ಚಂದ್ರ ಬೋಸ್ ಅವ್ರನ್ನೂ ಸಹಿಸಲಿಲ್ಲ ಈ ಕಾಂಗ್ರೆಸ್ನವ್ರಿಗೆ ಯಾರನ್ನೂ ಸಹಿಸಿದ್ದಾರೆ ಇವರು ಸಹನೇನದು ಇಲ್ಲವೇ ಇಲ್ಲ ಅದು ಏನಿದ್ರು ಕೂಡ ಕುಟುಂಬಕ್ಕೆ ಹೋಗಿ ನೇಣ ಹಾಕೊಳ್ಳೋದಷ್ಟೇ ಅವ್ರದ್ದು ಅವ್ರ ಧೋರಣೆ